ವಿರಾಮದ ನಂತರ ಮತ್ತೊಮ್ಮೆ ಆಹಾರವೇ ಔಷಧಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಕೊಳ್ಳೋಣ, ಬೇಯಿಸಿಟ್ಕೊಂಡಿರುವಂತಹ ಚನ್ನಂಗಿ ಬೇಳೆಯನ್ನ ಹಾಕೋತಾ ಇದೀವಿ. ಚನ್ನಂಗಿ ಬೇಳೆ ತುಂಬಾ ಈಸಿ ಡೈಜೆಷನ್ಗೆ, ಕುಕ್ ಮಾಡಕ್ಕು ತುಂಬಾ ಈಸಿ. ಬಿಸಿ ನೀರಲ್ಲಿ ಸುಮ್ಮನೆ ನೆನಕಿಟ್ಟಿದ್ರು ಕುಕ್ ಆಗ್ಬಿಡತ್ತೆ. ಸೊ ಹಂಗಾಗಿ ಇದನ್ನ ಉಪಯೋಗಿಸ್ಕೊಳ್ಳೋಣ. ನೀರು ಯಾರಾದ್ರೂ ಬೇಕು, ಇದೊಂದು ಸ್ವಲ್ಪ ಸೂಪ್ ತರ ಮಾಡ್ಕೊಂತೀವಿ, ಕರಿ ತರ ಮಾಡ್ಕೊಂತೀವಿ ಅಂದ್ರೆ ಅದಕ್ಕೂ ಹಾಕೋಬಹುದು. ನಾವಿದನ್ನ ಹಂಗೆ ಪಲ್ಯ ರೂಪದಲ್ಲಿ ಮಾಡ್ತಾ ಇದ್ದೀನಿ ಇವತ್ತು. ಸೊ ಈ ಜಾಂಡಿಸ್ ಬಂದಾಗ ನಾವು ಸಾಮಾನ್ಯವಾಗಿ ಬಳಸುವಂತಹ ಬೇರೆ ಬೇಳೆಗಳನ್ನ ಕೂಡ ಬಳಸ್ಕೋಬಹುದಾ, ಅಥವಾ ಅಂತ ಟೈಮಲ್ಲಿ ಚನ್ನಂಗಿ ಬೇಳೆಯನ್ನೇ ಬಳಸಿ ಅಂತ ರೆಕಮೆಂಡ್ ಮಾಡ್ತೀರಾ? ಬೇರೆ ಬೇಳೆಗಳನ್ನು ಬಳಸ್ಕೋಬಹುದು, ಆದ್ರೆ ಏನ್ ತೊಂದರೆ ಅಂದ್ರೆ ಲೈಕ್ ಹೆವಿ ಡೈಜೆಷನ್ ಆಗಬಾರ್ದು ಅಂತ. ಸೊ ಸ್ವಲ್ಪ ಸಾಲ್ಟ್ ಹಾಕೋತೀನಿ ರುಚಿಗೆ ತಕ್ಕಷ್ಟೇ. ಸೊ ಈಗ ಆಗಿದೆ, ಸೊ ಸರ್ವಿಂಗ್ ಬೌಲ್ ಅಲ್ಲಿ ನಿಮ್ಗೆ ಸರ್ವ್ ಮಾಡ್ಕೊಡ್ತೀನಿ, ರುಚಿ ನೋಡಿ ಹೇಳಿ. ಡೆಫಿನೆಟ್ಲಿ ಡಾಕ್ಟರ್. ಸ್ವಲ್ಪ ಸಪ್ಪೆ ಸಪ್ಪೆನೇ ಇರುತ್ತೆ, ಯಾಕಂದ್ರೆ ಇದು ಜಾಂಡಿಸ್ ಅವ್ರಿಗೆ ಕೊಡೋದ್ರಿಂದ. ನಿಮಗೆ ಬೇಕಿದ್ದಾಗ ಮಾಡ್ಕೊಂಡಾಗ, ಬೇಕಿದ್ರೆ ಯಾರಾದ್ರೂ ನಾರ್ಮಲಿ ಮಾಡ್ಕೊಂಡಾಗ ಉಪ್ಪು ಖಾರ ಎಲ್ಲ ಸ್ವಲ್ಪ ಹಾಕೊಳ್ಳಿ. ಸೊ ತಗೊಳ್ಳಿ ಪಾಲಕ್ ಚೆನ್ನಂಗಿ ಬೇಳೆ ಪಲ್ಯ. ಡೆಫಿನೆಟ್ಲಿ ಡಾಕ್ಟರ್ ಟ್ರೈ ಮಾಡಿ ಹೇಳ್ತೀನಿ, ಯಾಕೆಂದ್ರೆ ಸಾಮಾನ್ಯ ಬೇಳೆಗಳನ್ನ ಬಳಸಿ ತೊವೆ ಆತರ ಎಲ್ಲ ಮಾಡ್ಕೊಂಡೇ ಇರ್ತೀವಿ, ಬಟ್ ಪಾಲಕ್ ಸೊಪ್ಪಿಗೆ ಹಾಕಿ ಈ ತರ ಯಾವತ್ತು ತಗೊಂಡಿದ್ದಿಲ್ಲ. ಎಸ್ಪೆಷಲಿ ಚೆನ್ನಂಗಿ ಬೇಳೆಯನ್ನ ಹಾಕಿ ಇದರಲ್ಲಿ ತೊವೆ ತರ ಮಾಡ್ಕೊಂಡು ತಗೊಂಡ್ರು ಹೇಗಿರುತ್ತೆ, ಟೇಸ್ಟಿ ಹಂಗೆ ಇರುತ್ತಾ ಅಥವಾ ಚೆನ್ನಾಗಿರೋದಿಲ್ವಾ ಹೇಳ್ತೀನಿ. ಬೇಗ ಈ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಪಾಲಕ್ ಚೆನ್ನಂಗಿ ಬೇಳೆ ಪಲ್ಯ ಮಾಡುವ ವಿಧಾನ: ಪಾತ್ರೆಗೆ ತುಪ್ಪ, ಬಿಳಿ ಈರುಳ್ಳಿ, ಶುಂಠಿ ಪೇಸ್ಟ್, ಪಾಲಕ್ ಸೊಪ್ಪು, ಬೇಯಿಸಿದ ಚೆನ್ನಂಗಿ ಬೇಳೆ ಹಾಕಿ ಬೇಯಿಸಿದರೆ ಪಾಲಕ್ ಚೆನ್ನಂಗಿ ಬೇಳೆ ಪಲ್ಯ ಸವಿಯಲು ಸಿದ್ಧವಾಗಿರುತ್ತೆ. ರೀಕ್ಯಾಪ್ ನೋಡಿದ್ರಿ ಅಲ್ಲ, ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಡೆಫಿನೆಟ್ಲಿ ಲುಕ್ಸ್ ಲವ್ಲಿ, ಸ್ಮೆಲ್ಸ್ ಲವ್ಲಿ, ಟೇಸ್ಟು ಚೆನ್ನಾಗೇ ಇರಬಹುದು ಅಂತ ಅನ್ಕೊಂಡಿದ್ದೀನಿ. ಸೊ ಜಾಸ್ತಿ ಪಾಲಕ್ ಸೊಪ್ಪು, ಸ್ವಲ್ಪ ಬೇಳೆ, ವೆರಿ ನೈಸ್ ಡಾಕ್ಟರ್, ನೀವು ಒಳ್ಳೆ ಕುಕ್, ಐ ಶುಡ್ ಗಿವ್ ಯು ಅ ಕಾಂಪ್ಲಿಮೆಂಟ್. ಏನೂ ಹಾಕಿಲ್ಲ ಅಂದ್ರೂ ಅದನ್ನ ರುಚಿಕರವಾಗಿ ಕೊಡಬಹುದು, ತಗೋಬಹುದು ಅಂತ ಮಾಡ್ಕೊಡ್ತಾರೆ ಅಂದ್ರೆ ಐ ಥಿಂಕ್ ಯು ಆರ್ ದ ಡಾಕ್ಟರ್ ಫಾರ್ ದಟ್. ಥ್ಯಾಂಕ್ ಯು. ಏನೂ ಹಾಕಿಲ್ಲ, ವೆರಿ ಬ್ಲ್ಯಾಂಡ್ ಆಗಿದೆ, ಬಟ್ ಏನು ಅಂದ್ರೆ ಪರ್ಫೆಕ್ಟ್ ಬ್ಲೆಂಡಿಂಗ್ ಇದೆ. ನೀವು ಹಾಕಿರುವಂತ ಎಲ್ಲ ಸಾಮಗ್ರಿಗಳದು ಪರ್ಫೆಕ್ಟ್ ಬ್ಲೆಂಡಿಂಗ್ ಇದೆ, ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡು ಬಂದಿದೆ. ಅದಕ್ಕೆ ಐ ಥಿಂಕ್ ಇಟ್ಸ್ ಟೇಸ್ಟಿಂಗ್ ವೆರಿ ಗುಡ್, ಅಂಡ್ ತುಂಬಾ ಪ್ರೀತಿಯನ್ನ ಹಾಕಿ ಬೆರೆಸಿ ಬೇರೆ ಮಾಡ್ಕೊಟ್ಟಿದ್ದೀರಾ ಅನ್ಸುತ್ತೆ. ಇಟ್ಸ್ ಟೇಸ್ಟಿಂಗ್ ಲವ್ಲಿ. ಹೇಳೋಣಲ್ಲ, ಒಂಥರ ಕ್ಲೆನ್ಸಿಂಗ್ ಎಫೆಕ್ಟ್ ಬೇಕು, ಆರಾಮದಾಯಕವಾದಂಥ ಆಹಾರ ಬೇಕು ಅನ್ಸಿದ್ರೆ ಮಸ್ಟ್ ಟ್ರೈ. ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಇದರಲ್ಲೂ ಪಾಲಕ್ ಸೊಪ್ಪಿದೆ ಅದನ್ನೆಲ್ಲ ರುಬ್ಕೊಂಡು ಏನೇನೋ ಮಾಡೋದಕ್ಕೆ ಆಗೋದಿಲ್ಲ, ಸಿಂಪಲ್ ಆಗಿ ಮುಗಿಸ್ಬಿಡ್ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಪಾಲಕಲ್ಲಿರುವಂಥ ಬೆನಿಫಿಟ್ಸು ಸಿಗುತ್ತೆ, ಅಡುಗೆ ಬೇಗನೂ ಆಗುತ್ತೆ. ಸೊ ಡಾಕ್ಟರ್, ನಿಮ್ಮನ್ನ ಕಳಿಸ್ಕೊಡೋದಕ್ಕಿಂತ ಮುಂಚೆ ನಾವು ಒಂದು ಪ್ರಶ್ನೆ ಕೇಳಲೇಬೇಕು. ಈಗಲೂ ಕೂಡ ಊರುಗಳ ಕಡೆ ಎಲ್ಲ ತುಂಬ ಮೂಢನಂಬಿಕೆ ಇದೆ, ಜಾಂಡಿಸ್ ಬಂದಾಗ ಅದಕ್ಕೆ ಅವರವರೇ ಏನೇನೋ ಲೋಕಲ್ ಮೆಡಿಸಿನ್ ಎಲ್ಲ ಮಾಡ್ಕೊಟ್ಬಿಡ್ತಾರೆ, ಅಥವಾ ಲೋಕಲ್ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ, ಅದರ ಚುಟ್ಕೆ ಅಂತ ಹಾಕೋದಾಗಿರ್ಬೋದು, ಏನೇನೋ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ಎಷ್ಟು ಮಟ್ಟಕ್ಕೆ ಸರಿ, ಅವ್ರಿಗೆ ಯಾವ ರೀತಿ ನಾವು ಮನವರಿಕೆ ಮಾಡ್ಕೋಬಹುದು? ಯಾಕಂದ್ರೆ ಜಾಂಡಿಸ್ ಒಂದು ಸೀರಿಯಸ್ ರೋಗನೇ, ಯಾಕಂದ್ರೆ ಎಲ್ಲರೂ ಹಳದಿ ಬಂದಿದೆ, ಹಳದಿ ಮುಖ, ಹಳದಿ ಕೈ ಬಂದಿದೆ ಅಂದ್ಬಿಟ್ಟು ಬೆರಳುಗಳು ಎಲ್ಲ ಶುರು ಆಗಿದೆ ಅಂತ ಚುಟ್ಕೆ ಕೊಡುವಂಥದ್ದು ಮಾಡ್ತಾರೆ. ಏನು ಅಂದ್ರೆ ಸ್ವಲ್ಪ ಚುಟ್ಕೆಯಿಂದ ಹೋಗುತ್ತೆ ಅನ್ನೋ ಒಂದು ಮೂಢ ನಂಬಿಕೆ ಇದೆ. ಆದರೆ ಅದಕ್ಕೆ ಪ್ರಾಪರ್ ಡಯಾಗ್ನೋಸಿಸ್ ಆಗಬೇಕು, ಪ್ರಾಪರ್ ಮೆಡಿಸನ್ ತಗೋಬೇಕು. ಯಾಕಂದ್ರೆ ಜಾಂಡಿಸ್ ಒಂದು ಜಾಸ್ತಿ ಆಗ್ತಾ ಹೋದರೆ ಲಿವರ್ನ, ಹೇಳಂದಲ್ಲ, ಗೂಡು ಕಟ್ಟುತ್ತೆ, ಹೆಪಟೈಟಿಸ್ ಇರ್ಬೋದು, ಅದರದ್ದು ಇನ್ಫೆಕ್ಷನ್ ಗೂಡು ಕಟ್ಟುತ್ತೆ, ಇಲ್ಲ ಅಂದರೆ ಲಿವರ್ ಮೇಲೆ ತೊಂದರೆ ಬೀಳುತ್ತೆ, ಬರ್ತಾ ಬರ್ತಾ ಅದು ಮಾರಣಾಂತಿಕವಾಗಿಯೂ ಆಗ್ಬೋದು. ಸೊ ಯಾವಾಗ ಬರುತ್ತೋ ಅದಕ್ಕಿಂತ ಮುಂಚೆನೇ ಅದನ್ನು ಪ್ರಿವೆನ್ಷನ್ ಮಾಡ್ಕೊಳ್ಳೋಕ್ಕೆ ಮಾಡ್ಕೋಬಹುದು. ಬಂದ ಮೇಲೆ ಕೂಡ ಡಾಕ್ಟರ್ ಹತ್ರ ತೋರಿಸಲೇಬೇಕು, ಯಾವುದೇ ರೂಪದಲ್ಲಿ ಚಿಕ್ಕ ಪುಟ್ಟ ಇದಾಗ್ಬೋದು, ಚಿಟಿಕೆಗಳೆಲ್ಲಾನು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ, ಅದನ್ನೆಲ್ಲ ಮಾಡಬಾರ್ದು ಅಂತಲೇ ಇದರಲ್ಲಿದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಮಾಹಿತಿಯನ್ನ ನೀಡಿದ್ರಿ, ಒಳ್ಳೆ ರೆಸಿಪಿಯನ್ನ ಮಾಡಿಕೊಟ್ರಿ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ನಮಸ್ತೆ, ಥ್ಯಾಂಕ್ ಯು. ಸೊ ನೋಡೋದಲ್ಲ ವೀಕ್ಷಕರೇ, ಬಹಳ ಸಿಂಪಲ್ ಆಗಿ ಹೇಗೆ ನಾವು ಜಾಂಡಿಸ್ ಅನ್ನ ಮನೆಯಲ್ಲೇ ಕೂತು ನಿವಾರಣೆ ಮಾಡ್ಕೋಬಹುದು ಅಂತ ತಿಳಿಸ್ಕೊಟ್ಟಿದೀವಿ. ಆಹಾರ ರೂಪದಲ್ಲಿ ಯಾವ ಆಹಾರ ಸೇವನೆ ಮಾಡಬೇಕು ಗೊತ್ತಾಗಿದೆ ಅಲ್ವಾ? ಮತ್ತೊಂದು ರೆಸಿಪಿಯನ್ನ ತಿಳಿಸ್ಕೊಡ್ತೀನಿ ಈ ಒಂದು ಚಿಕ್ಕ ವಿರಾಮದ ನಂತರ. ಯೂಶುವಲಿ ನಮ್ಗೆ ವೀಕ್ನೆಸ್ ಇದ್ದಾಗ ನಮ್ದು ಚೂಯಿಂಗ್ ತುಂಬಾನೇ ಮಿನಿಮಮ್ ಆಗ್ಬಿಡುತ್ತೆ, ಏನೊಂದು ಹಾಕಿ ನುಂಗಿದ್ರೆ ಸಾಕು ಅಂತ ಇರ್ತೀವಿ. ಆ ಟೈಮಲ್ಲಿ ನಾವು ಜ್ಯೂಸ್ ಕೊಡೋದೇ ಯಾವಾಗ್ಲೂ ವಾಸಿ.